ನಮಸ್ಕಾರ, ಅರಳುಮಲ್ಲಿಗೆ ಪಾಕಶಾಲೆಗೆ ಸ್ವಾಗತ. ಬರ್ರಿ ಸ್ನೇಹಿತರೆ, ನಾವು ಮತ್ತೆ ಮಾವಿನಕಾಯಿ ಚಿತ್ರಾನ್ನ ಹೆಂಗೆ ಮಾಡೋದಂತ ನೋಡೋಣ. ಮಾವಿನಕಾಯಿ ಚಿತ್ರಾನ್ನ ಇದು ಭಾರಿ ಅಗದಿ ಟೇಸ್ಟ್ ಹತ್ತದ. ಮಾವಿನಕಾಯಿ ಸೀಸನ್ ಒಳಗೆ ಇದು ಒಂದು ಸಲ ನೀವು ಮಾಡಿ ತಿನ್ನಲೇಬೇಕು. ಅಷ್ಟು ರುಚಿ ಇರ್ತದ, ಟೇಸ್ಟ್ ಇರ್ತದ. ಇದನ್ನು ಯಾವ ಥರ ಮಾಡೋದು ಮತ್ತು ಇದಕ್ಕೆ ಏನೇನು ಪದಾರ್ಥ ನಾನು ತೊಗೊಂಡೀನಿ ಅಂತ ಹೇಳ್ತೀನಿ. ಈ ವಿಡಿಯೋ ಕೊನೆ ತನಕ ನೋಡಿರಿ, ನಡುವ ಸ್ಕಿಪ್ ಮಾಡಬೇಡ್ರಿ. ನಾನಲ್ಲಿ ಸರ್ವ್ ಮಾಡ್ಲಾತೀನಿ ಮಾವಿನಕಾಯಿ ಚಿತ್ರಾನ್ನ. ನೋಡ್ರಿ ಎಷ್ಟು ಮಸ್ತ್ ಆಗ್ಯದ, ಎಷ್ಟು ಚಂದ ಆಗ್ಯದ, ಎಷ್ಟು ಕಲರ್ಫುಲ್ ಆಗ್ಯದ. ನಾನಿಲ್ಲಿ ನಿಮಗೆ ತೋರಿಸ್ಲಿಕ್ಕತ್ತೀನಿ. ಪ್ಲೀಸ್ ಈ ವಿಡಿಯೋ ನೋಡಿದವರು ಮರೀದೆ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿರಿ. ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ನೋಡಿರಿ ನಮ್ಮದು ಮಾವಿನಕಾಯಿ ಚಿತ್ರಾನ್ನ ರೆಡಿಯಾಗ್ಯದ ತಿನ್ನಲಿಕ್ಕೆ. ಇದಕ್ಕೆ ನಾನು ಏನೇನು ತೊಗೊಂಡೀನಿ ಅಂತ ಹೇಳ್ತೀನಿ. ಒಂದು ಬಟ್ಟಲ್ದಷ್ಟು ಪ್ಲೇನ ಅನ್ನ ಮಾಡ್ಕೊಂಡು ಇಟ್ಕೊಂಡೀನಿ. ಸ್ವಲ್ಪ ಉದುರುದುರಾಗಿ ಅನ್ನ ಮಾಡ್ಕೊಳ್ರಿ. ನಂತರ ಇದಕ್ಕೆ ಏನೇನು ತೊಗೊಂಡೀನಿ ಅಂದ್ರೆ ಕೆರೆಬೇಳೆ ತೊಗೊಂಡೀನಿ, ಮಾವಿನಕಾಯಿ ತೊಗೊಂಡೀನಿ, ಒಂದು ಮಾವಿನಕಾಯಿ ಹೆರಚಿಟ್ಕೊಂಡೀನಿ ನಾನು. ಆಮೇಲೆ ಒಂದು ಸ್ವಲ್ಪ ಪುದೀನ ಕಟ್ ಮಾಡಿಟ್ಕೊಂಡೀನಿ, ಒಂದು ಉಳ್ಳಾಗಡ್ಡಿ ಹೋಳು ಇಟ್ಕೊಂಡೀನಿ, ಸ್ವಲ್ಪ ಕೊತ್ತಂಬರಿ ಕಟ್ ಮಾಡಿಟ್ಕೊಂಡೀನಿ, ಕಡ್ಲಿ ಬೇಳೆ ಒಂದು ಚಮಚೆ, ಉದ್ದಿನ ಬೇಳೆ ಒಂದು ಚಮಚೆ, ಒಂದು ಒಣಮೆಣಸಿನಕಾಯಿ ಕೆಂಪು ಮೆಣಸಿನಕಾಯಿ ತುಂಡು ಮಾಡಿಟ್ಕೊಂಡೀನಿ, ಹಸಿಮೆಣಸಿನ್ಕಾಯಿ ಎರಡು ಹೋಳು ಇಟ್ಕೊಂಡೀನಿ, ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡೀನಿ, ಒಂದು ಅರ್ಧ ಚಮಚೆ ಜೀರಿಗೆ, ಒಗ್ಗರ್ಣೆಗೆ ಎಣ್ಣೆ ಒಂದು ಮೂರು ಚಮಚೆ, ಆಮೇಲೆ ಹುರಿದಿದ್ದು ಶೇಂಗಾ ಕಾಳು ತೊಗೊಂಡೀನಿ ಒಂದೆರಡು ಚಮಚೆಯಷ್ಟು, ಒಂದು ಅರ್ಧ ಚಮಚೆ ಸಾಸ್ಮಿ, ಅರ್ಧ ಚಮಚೆ ಅರಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು. ಇಷ್ಟು ಪದಾರ್ಥನ ನಾನು ಇಲ್ಲಿ ತೊಗೊಂಡೀನಿ. ಈಗ ನಾವು ಒಗ್ಗರಣೆ ಹಾಕ್ಕೊಳ್ಳೋಣ. ಬರ್ರಿ ನಾವು ಗ್ಯಾಸಿನ ಮ್ಯಾಗ ಒಂದು ಕಡಾಯಿ ಕಾಯಿಲೆ ಕಿಟ್ಟಿನಿ ನಾನು. ಈಗ ಎಣ್ಣೆ ಹಾಕಿ ಒಗ್ಗರಣೆ ಹಾಕೋತೀನಿ. ನಾನು ಒಂದು ಬಟ್ಲ್ ಅನ್ನಕ್ಕೆ ಒಂದು ಸಣ್ಣದು ಮಾವಿನಕಾಯಿ ಹೆರ್ಚಿ ಇಟ್ಕೊಂಡೀನಿ. ಮಾವಿನಕಾಯಿ ಇಷ್ಟಪಡೋರು, ಹುಳಿ ಇಷ್ಟಪಡೋರು ಜಾಸ್ತಿ ಹಾಕ್ಕೊಂಡ್ರೂ ನಡೀತದೆ, ತೀರಾ ಟೇಸ್ಟ್ ಆಗ್ತದೆ. ಈಗ ಎಣ್ಣೆ ಕಾಯ್ದ ನಂತರ ನಾನು ಜೀರಿಗೆ ಸಾಸಿವೆ ಹಾಕೋತೀನಿ. ಇದು ಅಡುಗೆ ಮಾಡೋದು ಮಾವಿನಕಾಯಿ ಚಿತ್ರಾನ್ನ ಅಗದಿ ಸರಳದ, ಅಗದಿ ಸಿಂಪಲ್ ಅದ. ಎರಡು ನಿಮಿಷ ಒಳಗೆ ನೀವು ಮಾಡ್ಕೋಬೋದು. ಈಗ ಇದು ಸಾಸಿವೆ ಜೀರಿಗೆ ಚಟಪಟ ಅನ್ನನ ಇದಕ್ಕೆ ನಾನು ಕಡ್ಲೆಬೇಳೆ ಹಾಕೋತೀನಿ, ನಂತರ ಉದ್ದಿನ ಬೇಳೆ ಹಾಕೋತೀನಿ. ಇವೆರಡೂ ಸ್ವಲ್ಪ ಕೆಂಪಾಗುವಂಗೆ ಹುರ್ಕೋಬೇಕು. ಅನ್ನದೊಳಗೆ ಭಾಳ ಥರ ಭಾಳ ವೆರೈಟಿ ಅನ್ನ ಮಾಡ್ಕೋಬೋದು. ಅದರೊಳಗೆ ಇದು ಒಂದು ಮಾವಿನಕಾಯಿ ಚಿತ್ರಾನ್ನ. ಈಗ ಮಾವಿನಕಾಯಿ ಸೀಸನ್ನು ಅದ, ಮಾವಿನಕಾಯಿ ಎಲ್ಲಿ ಬೇಕಾದ್ರೂ ಸಿಗ್ತಾವೆ. ಈ ಥರ ಒಮ್ಮೆ ಮಾಡಿ ತಿಂದು ನೋಡ್ರಿ. ಈಗ ಶೇಂಗಾ ಹಾಕೋತೀನಿ ನಾನು. ಕಡ್ಲಿ ಬೇಳೆ ಮತ್ತು ಉದ್ದಿನ ಬೇಳೆ ಸ್ವಲ್ಪ ಕೆಂಪಗೆ ಹುರಿದ ನಂತರ ಶೇಂಗಾ ಹಾಕೋತೀನಿ. ಹುರಿದಿದ್ದ ಶೇಂಗಾನೇ ತೊಗೊಂಡಿದ್ದೆ ನಾನು, ಅದಕ್ಕೆ ಭಾಳ ಹೊತ್ತನ ಹುರಿಲಿಕ್ಕೆ ಹತ್ತಂಗಿಲ್ಲ. ಹಸಿ ಶೇಂಗಾ ತೊಗೊಂಡು ಇದೇ ಎಣ್ಣೆ ಒಳಗೆ ಹುರ್ಕೊಂಡ್ರೂ ನಡೀತದೆ. ಈಗ ಇದಕ್ಕೆ ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡು ಮತ್ತೊಂದು ಸ್ವಲ್ಪ ತಿರುಗಾಡ್ತೀನಿ. ನಂತರ ಇದಕ್ಕೆ ಉಳ್ಳಾಗಡ್ಡಿ ಹಾಕೋತೀನಿ. ನಮ್ಮ ವಿಡಿಯೋ ನೋಡಿದವರು ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಮರೀದಿ ಸಬ್ಸ್ಕ್ರೈಬ್ ಮಾಡಿರಿ, ಒಂದು ಲೈಕ್ ಮಾಡಿರಿ, ಮತ್ತು ಶೇರ್ ಮಾಡೋದು ಮರಿಬೇಡ್ರಿ. ಈಗ ಕಟ್ ಮಾಡಿಟ್ಕೊಂಡಿದ್ದು ಉಳ್ಳಾಗಡ್ಡಿ ಹಾಕ್ಕೊಂಡಿನಿ. ಇದನ್ನು ಸ್ವಲ್ಪ ಎಣ್ಣೆಯೊಳಗೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಮಣ್ಣೆಯೊಳಗೆ ಡಿನ್ನರ್ಗಾಗಲಿ ಅಥವಾ ಲಂಚಕ್ಕಾಗಲಿ ಪಟ್ಟನೆ ಮಾಡ್ಕೋಬಹುದು. ಎರಡು ನಿಮಿಷಗಳಿಗೂ ಬೇರೆ ಟೈಪಿದು ವೆರೈಟೀಸ್ ಅನ್ನ. ಚಿತ್ರಾನ್ನ ಅಂತೂ ಮಾಡೇ ಮಾಡಿರ್ತೀವಿ, ಅದರೊಳಗೆ ಸ್ವಲ್ಪ ಇದು ಮಾವಿನಕಾಯಿ ಹಾಕಿ ಮಾಡ್ಕೊಳ್ಳೋದು. ಈಗಿದು ಉಳ್ಳಾಗಡ್ಡಿ ಸ್ವಲ್ಪ ಹುರಿದ ನಂತರ ಒಣಮೆಣಸಿನ್ಕಾಯಿ ಹಾಕ್ಕೋತೀನಿ. ಒಣಮೆಣಸಿನ್ಕಾಯನ್ನು ಸ್ವಲ್ಪ ಎಣ್ಣೆ ಒಳಗೆ ಬಾಡಿಸ್ಕೋತೀನಿ. ಅರಶಿನ ಪುಡಿ ಹಾಕ್ಕೋತೀನಿ. ಅರಶಿನ ಪುಡಿ ಹಾಕ್ಕೊಂಡು ಒಂದು ಸ್ವಲ್ಪ ತಿರುಗಾಡ್ತೀನಿ. ಉಪ್ಪು ಹಾಕ್ಕೊಂಡೆ. ಎರಡು ಚೆಂದಂಗೆ ಮಿಕ್ಸ್ ಮಾಡ್ಕೋಬೇಕು. ಇದು ಮಕ್ಕಳು ಅಗದಿ ಇಷ್ಟಪಟ್ಟು ತಿಂತಾರೆ. ನೀವು ಒಮ್ಮೆ ಮಾಡಿ ನೋಡಿರಿ, ಮಾಡದೇ ಇರೋರು ಮಾಡೋರಿಗಂತೂ ಗೊತ್ತೇ ಇರ್ತದೆ. ನೋಡಿರಿ ನಾವು ಯಾವ ಟೈಪ್ ಮಾಡ್ತೀವಿ, ನೀವು ಯಾವ ಟೈಪ್ ಮಾಡ್ತೀರಿ ಅಂತ ಕಾಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ. ಈಗ ಕೆರೆಬೇವು ಹಾಕ್ಕೊಂಡಿನಿ. ಕೆರೆಬೇವು ಹಾಕ್ಕೊಂಡ ನಂತರ ಪುದೀನ ಹಾಕ್ಕೊಂಡೆ. ಪುದೀನ ಹಾಕುತ್ತೆ ಭಾರಿ ಟೇಸ್ಟ್ ಬರ್ತದೆ, ಒಂಥರ ಫ್ಲೇವರ್ ಬರ್ತದೆ. ಪುದೀನ ಹಾಕೋದು ಮರಿಬೇಡ್ರಿ ಮಾವಿನಕಾಯಿ ಚಿತ್ರಾನ್ನಕ್ಕೆ.
ಸ್ವಲ್ಪ ಎಣ್ಣೆ ಒಳಗೆ ಫ್ರೈ ಮಾಡಿದ ನಂತರ ಈಗ ನಾನು ಮಾವಿನಕಾಯಿ ಹಾಕೋತೀನಿ. ಹೆಚ್ಚಿಟ್ಕೊಂಡಿದ್ದು ಮಾವಿನಕಾಯಿ. ನಾನು ಆಗಲೇ ಹೇಳಿದ ಹಾಗೆ ನೀವು ಮಾವಿನಕಾಯಿ ಇಷ್ಟಪಡೋರು ಇನ್ನೂ ಸ್ವಲ್ಪ ಹೆಚ್ಚಿಗೆ ಹಾಕ್ಕೊಂಡ್ರೆ ನಡೀತದೆ. ಇದೆಲ್ಲ ಮಿಕ್ಸ್ ಆದ ನಂತರ ನಾವೀಗ ಅನ್ನ ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಬಿಡೋಣ. ಅನ್ನ ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಈ ವಿಡಿಯೋ ನೀವು ಕೊನೆ ತನಕ ನೋಡಿದವರು ನಿಮ್ಗೆ ಹೆಂಗೆ ಅನಿಸ್ತಂತ ಹೇಳ್ರಿ. ಮರೀದೇ ಸಬ್ಸ್ಕ್ರೈಬ್ ಮಾಡಿರಿ, ಒಂದು ಲೈಕ್ ಮಾಡಿರಿ, ಮತ್ತು ನಮ್ಮ ಮುಂದಿನ ವಿಡಿಯೋ ಮಾಡಲಿಕ್ಕೆ ಪ್ರೋತ್ಸಾಹ ಕೊಡ್ರಿ. ಇದೆಲ್ಲ ಚೆನ್ನಾಗೆ ನಾನೀಗ ಮಿಕ್ಸ್ ಮಾಡ್ಕೋತೀನಿ. ಮಾವಿನಕಾಯಿ ಚಿತ್ರಾನ್ನ ತಿನ್ನಲಿಕ್ಕೆ ರೆಡಿ ಆಯಿತು. ಬಿಸಿ ಬಿಸಿದೆ, ಇದರೊಳಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿನ್ಬೋದು. ಬೇಡಂದವರು ರಾಯ್ತ ಮಾಡ್ಕೋಬಹುದು, ಅದನ್ನು ಬೇಡಂದವರು ಮೊಸರಿನ ಜೊತೆ ತಿನ್ಬೋದು, ಹಂಗಣ್ಣು ತಿನ್ಬೋದು, ಭಾರಿ ಟೇಸ್ಟ್ ಇರ್ತದೆ. ಇದು ನಮ್ಮದು ಮಾವಿನಕಾಯಿ ಚಿತ್ರಾನ್ನ. ಸ್ವಲ್ಪ ಮ್ಯಾಗ ನಾನು ಕೊತ್ತಂಬರಿ ಹಾಕಿ ಇನ್ನೂ ಒಂದು ಸ್ವಲ್ಪ ತಿರುಗಾಡ್ಬಿಡ್ತೀನಿ. ಅನ್ನ ಸ್ವಲ್ಪ ಉದುರುದ್ರಾಗೆ ಮಾಡ್ಕೋಬೇಕು. ಅನ್ನ ಮೆತ್ತಗಾದ್ರೆ ಈ ಥರ ಎಲ್ಲ ನಾವು ಹಾಕಿ ತಿರುಗಾಡಿದ ನಂತರ ಕಿಚಿ ಕಿಚಿ ಆಗ್ತದೆ. ಅದಕ್ಕೆ ಸ್ವಲ್ಪ ಪ್ಲೇನ್ ಅನ್ನ ಮಾಡ್ಕೊಳ್ಳೋ ಮುಂದೆ ಉದುರಾಗೆ ಮಾಡ್ಕೋರಿ. ನೋಡಿರಿ, ನಮ್ಮದು ಮಾವಿನಕಾಯಿ ಚಿತ್ರಾನ್ನ, ಮ್ಯಾಂಗೋ ಚಿತ್ರಾನ್ನ ಯಾವ ಟೈಪು ಅಂತ ಆಯಿತು, ಯಾವ ಟೈಪ ಮಾಡಿದೆ ಅಂತ ನೀವು ನೋಡಿದ್ರಲ್ಲ. ಇದು ಭಾರಿ ಟೇಸ್ಟ್ ರುಚಿ ಇರ್ತದೆ. ಮಾಡಿ ತಿಂದು ಒಮ್ಮೆ ನೋಡಿರಿ ನೀವು ಮನೆಯೊಳಗೆ ಎಲ್ಲರೂ. ಈ ವಿಡಿಯೋ ನಿಮ್ಗೆ ಇಷ್ಟವಾಗ್ಯದ ಅಂತ ನಾ ಅನ್ಕೋತೀನಿ. ಕಲರ್ಫುಲ್ ಆಗ್ಯದ, ಚಂದನೂ ಕಾಣಲಿಕ್ಕತ್ತದ. ನಿಮ್ಗೆ ಇಷ್ಟವಾಗಿದ್ದ ಸಬ್ಸ್ಕ್ರೈಬ್, ಲೈಕ್ ಮತ್ತು ಶೇರ್ ಮಾಡೋದು ಮರಿಬೇಡ್ರಿ. ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.